2000 ವರ್ಷಗಳ ಹಿಂದೆ ಜೀವಿಸಿದ ಯೇಸು ಎಂಬ ವ್ಯಕ್ತಿಯ ನಿಜಕತೆ ಇದಾಗಿದೆ. ಈ ಮಕ್ಕಳು ಯೇಸುವಿನ ಕುರಿತು ಸತ್ಯವನ್ನು ಹೇಗೆ ತಿಳಿದುಕೊಂಡರೋ ಗೊತ್ತಿಲ್ಲ, ಆದರೆ ಬಹುಶಃ ಈ ರೀತಿಯಾಗಿರಬಹುದು. ಏನ್ ಬೇಕಾದ್ರೂ ಹೇಳು, ಪರವಾಗಿಲ್ಲ ಬೆನ್ಯಾಮಿನ್, ದೇವರು ಯೇಸುವನ್ನು ಕಳಿಸಿದನ್ನು ನಂಬುವೆ. ಯಾಕೆಂದರೆ ಮಹತ್ಕಾರ್ಯಗಳನ್ನ ಮಾಡ್ತಾನೆ, ಅದು ಮಂತ್ರವೂ ಆಗಿರಬಹುದು. ಅದರ ಅರ್ಥ ಇನ್ನೇನಾಗುತ್ತೆ ಹೇಳು. ಅದು ಹಾಗೆ ಯೋವೆಲ್ಲ, ಹೆಚ್ಚಿಗೆ ಹೇಳುವುದು ಬೇಡ. ಮಹತ್ಕಾರ್ಯಗಳನ್ನು ದೇವರು ಮಾತ್ರ ಮಾಡುವನು. ಅಂದರಿಗೆ ಕುರುಡರಿಗೆ ಕಣ್ಣು ಕಾಣಿಸುತ್ತದೆಯೇ? ಹೌದು. ನಾನು ಇದರಲ್ಲಿ ಒಂದನ್ನು ನಂಬುವುದಿಲ್ಲ. ನಾ ನಂಬ್ತೇನೆ. ಸಾರಾ, ಇಲ್ಲೇನು ಮಾಡುತ್ತಿರುವೆ? ಕತ್ತೆಗೆ ಹುಲ್ಲು ಹಾಕಲು ಮರೆತೆ. ಯೇಸುವಿನ ವಿಷಯ ಮಾತಾಡುವಾಗ ನೀನೇನ್ ಹೇಳ್ತೀಯಾ ಎಂದು ಕೇಳಿಸಿಕೊಳ್ಳಲು ಬಂದೆ. ಯೇಸುವಿನ ಬಗ್ಗೆ ನಿನಗೇನು ಗೊತ್ತು? ನನ್ಗೆ ಬಹಳಷ್ಟು ಗೊತ್ತು. ನಮ್ಮಜ್ಜಿಗೆ ಆತನ ತಾಯಿ ಮರಿಯಳು ಗೊತ್ತು. ಅಜ್ಜಿ ನನ್ಗೆ ಆತನು ಹುಟ್ಟಿದ್ದು ಮತ್ತು ಬೇರೆ ಎಲ್ಲಾ ಕಥೆನೂ ತಿಳಿಸಿದ್ದಾಳೆ. ಅದು ನಿಜವಾಗಿ ಅದ್ಭುತ ಕತೆ. ಮೇರಿಯೊಬ್ಬ ಕನ್ಯೆ ನಜರೇತಿನಲ್ಲಿ ವಾಸಿಸುತ್ತಿದ್ದಳು. ಆಕೆಗೆ ಮದುವೆಯಾಗಿರಲಿಲ್ಲ. ಯೋಸೆಫನನ್ನು ಆಕೆ ಮದುವೆಯಾಗಬೇಕಿತ್ತು. ಒಂದು ದಿನ ಗಬ್ರಿಯೇಲನೆಂಬ ದೂತನನ್ನು ದೇವರು ಕಳಿಸಿದನು. ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಇದು ಹೇಗಾದೀತು? ನಾನು ಕನ್ಯೆ. ಪವಿತ್ರಾತ್ಮವು ನಿನ್ನ ಮೇಲೆ ಬರುವುದು, ಆದುದರಿಂದ ನಿನ್ನಲ್ಲಿ ಹುಟ್ಟುವ ಶಿಶುವು ದೇವರ ಮಗನೆನಿಸಿಕೊಳ್ಳುವುದು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ದೇವದೂತನು ಮರಿಯಳನ್ನು ಭಯಪಡಿಸಿದನೆ. ದೇವದೂತ ಮಾತಾಡಿದರೆ ನನಗೆ ಭಯವಾಗುತ್ತೆ. ಆಮೇಲೆ ಏನಾಯ್ತು? ನಜರೇತಿನ ಜನರೇ, ಕೇಳಿರೇ, ಕಾನೆ ಯೇಸು ಮರಿ ಬರೆಸಿ. ಎಲ್ಲಾ ಜನರು ತಾವು ಹುಟ್ಟಿದ ಊರಿಗೆ ಹೋಗಿ ತಮ್ಮ ಹೆಸರನ್ನು ಬರೆಸಿಕೊಳ್ಳಬೇಕೆಂದು ಸರ್ಕಾರವು ಆಜ್ಞೆ ಮಾಡಿತು. ಕಾಗದಗಳ ಮೇಲೆ ಅವರ ಸಹಿ ಮಾಡಬೇಕಿತ್ತು. ಈ ಕಾರಣದಿಂದ ಯೋಸೆಫನು ಮರಿಯಾಳನ್ನು ತನ್ನ ಹುಟ್ಟು ಸ್ಥಳವಾದ ಬೆತ್ಲೆಹೆಮ್ಗೆ ಕರೆದುಕೊಂಡು ಹೋದನು. ಅವರು ಬೆತ್ಲೆಹೆಮ್ಮಿಗೆ ಸೇರಿದಾಗ ಎಲ್ಲಾ ಸ್ಥಳಗಳು ಜನರಿಂದ ತುಂಬಿ ಹೋಗಿದ್ದವು. ಯಾವ ಸ್ಥಳವೂ ಖಾಲಿ ಇರಲಿಲ್ಲ. ಯೋಸೆಫನಿಗೆ ಇಳಿದುಕೊಳ್ಳಲು ಸಿಕ್ಕ ಸ್ಥಳ ಯಾವುದೆಂದರೆ ಒಂದು ದನದ ಕೊಟ್ಟಿಗೆ. ಇಂತ ಜಾಗದಲ್ಲ? ಹೌದು, ಇಂತ ಸ್ಥಳವೇ. ಆ ರಾತ್ರಿ ಚಿಕ್ಕ ಮಗು ಯೇಸು ಹುಟ್ಟಿದನು. ಆ ಸ್ಥಳದಲ್ಲಿ ಕೆಲವು ಕುರುಬರು ರಾತ್ರಿಯಲ್ಲಿ ಹೊಲದಲ್ಲಿದ್ದರು. ಅವರು ತಮ್ಮ ಕುರಿಗಳನ್ನು ಕಾಯುತ್ತಿದ್ದರು. ಪಕ್ಕನೆ ದೇವದೂತನೊಬ್ಬನು ಅವರಿಗೆ ಕಾಣಿಸಿದನು. ಈ ಹೊತ್ತು ನಿಮಗೋಸ್ಕರ ದಾವಿದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆ ಕುರುಬರು ಆ ರಾತ್ರಿಯ ಮಗುವನ್ನು ನೋಡಲು ಹೋದರು. ಆತನು ಗೋದಲಿಯಲ್ಲಿ ಮಲಗಿದ್ದನು. ನೀನು ಊಹಿಸಬಲ್ಲೆಯ? ಪ್ರಾಣಿಗಳಿಗೆ ಆಹಾರ ಕೊಡುವ ಪುಟ್ಟಿಯಂತಿರುವ ಸ್ಥಳದಲ್ಲಿ ಮಲಗಿದ್ದನು. ಹುಟ್ಟಿದ ನಂತರ ಮರಿಯಳು ಮತ್ತು ಯೋಸೆಫನು ಆತನನ್ನು ಯೆರೂಸಲೇಮಿನ ದೇವಾಲಯಕ್ಕೆ ತೆಗೆದುಕೊಂಡು ಹೋದರು. ಅವರು ನಿಜವಾಗಿ ದೇವರನ್ನು ಪ್ರೀತಿಸುತ್ತಿದ್ದ ಸಿಮಿಯಾನನೆಂಬ ಮನುಷ್ಯನನ್ನು ಭೇಟಿಯಾದರು. ದೇವರೇ, ನಿನ್ನ ಮಾತಿನಂತೆ ಸಮಾಧಾನದಿಂದ ಹೋಗುವಂತೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ಯೇಸುವನ್ನು ನೋಡುವವರೆಗೆ ಸಾಯುವುದಿಲ್ಲವೆಂದು ದೇವರು ಹೇಳಿದ್ದನು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಈ ಮಗುವು ದೇವರಿಂದ ಆರಿಸಲ್ಪಟ್ಟದ್ದು. ದೇವರ ಆಶೀರ್ವಾದ ನಿಮ್ಮೊಂದಿಗಿರಲಿ. ದೇವರಿಂದ ಆರಿಸಲ್ಪಟ್ಟ ವ್ಯಕ್ತಿಯಾದ ಈ ಚಿಕ್ಕ ಮಗು ಯೇಸುವು ಬೆಳೆದು ಎಲ್ಲರ ಪಾಪಗಳನ್ನು ಕ್ಷಮಿಸುವನು. ಅವರ ಎಲ್ಲಾ ತಪ್ಪು ಆಲೋಚನೆ, ಹೇಳುವಿಕೆ, ಮಾಡುವಿಕೆಗಳು ದೇವರಿಗೆ ವಿರುದ್ಧವಾದವು. ಇವನ್ನೇ ದೇವರು ಪಾಪವೆಂದು ಕರೆಯುತ್ತಾನೆ. ಅಂದರೆ ಯೇಸು ಮಗುವಾಗಿದ್ದನೋ? ಈಗ ಆತನು ಬೆಳೆದು ದೊಡ್ಡವನಾಗಿದ್ದಾನೆ. ಆತನು ಚಿಕ್ಕ ಹುಡುಗನಾಗಿರಲಿಲ್ಲವೇ? ಹೌದು, ಯೇಸು 12 ವರ್ಷದವನಿದ್ದಾಗ ಆತನ ತಂದೆ ತಾಯಿಗಳು ಆತನನ್ನು ಯೆರೂಸಲೇಮಿಗೆ ಕರೆದುಕೊಂಡು ಬಂದಿದ್ದರು. ಆಗ ಯೇಸು ದೇವಾಲಯಕ್ಕೆ ಹೋಗಿ ಪಂಡಿತರ ಮತ್ತು ನಾಯಕರ ಜೊತೆ ಮಾತಾಡಿದನು. ಇಂತಹ ಪ್ರಶ್ನೆಗಳನ್ನು ಕೇಳುತ್ತಿರುವ ಈ ಮಗು ಯಾರು? ಆತನು ನಜರೇತಿನವನು. ಆತನು ನಮ್ಮೊಟ್ಟಿಗೆ ಬಂದನೆಂದು ಭಾವಿಸಿದ್ದೆವು. ದಯವಿಟ್ಟು ಆತನ ಆಸಕ್ತಿಗಾಗಿ ಮನ್ನಿಸಿ. ನಂತರ ಆತನು ತನ್ನ ತಂದೆ ತಾಯಿಗಳೊಂದಿಗೆ ಮನೆಗೆ ಹಿಂತಿರುಗಿ ಹೋದನು. ಪ್ರತಿದಿನ ಆತನು ಬೆಳೆಯುತ್ತಾ ಬುದ್ಧಿವಂತನಾದನು. ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ, ಹಳ್ಳ ಕೊಳ್ಳಗಳೆಲ್ಲ ಮುಚ್ಚಲ್ಪಡುವವು.
ಎಲ್ಲಾ ಬೆಟ್ಟ ಗುಡ್ಡಗಳು ಸಮ ಮಾಡಲ್ಪಡುವವು. ಒಂದು ದಿನ ಯೇಸು ತನ್ನ ಬಂಧುವು ದೀಕ್ಷಾ ಸ್ನಾನ ಮಾಡಿಸುವ ಯೋಹನನನ್ನು ನೋಡಲು ಹೋದನು. ಯೋಹನನು ದೇವರಿಗೆ ವಿಧೇಯರಾಗುವ ಜನರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದನು. ಆ ದಿನ ಯೇಸು ಕೂಡ ದೀಕ್ಷಾ ಸ್ನಾನ ಹೊಂದಿದನು. ಅಲ್ಲಿದ್ದ ಜನರೆಲ್ಲರೂ ಆಕಾಶದಿಂದ ಬಂದ ದೇವರ ಸ್ವರವನ್ನು ಕೇಳಿಸಿಕೊಂಡರು. ನೀನು ನನ್ನ ಪ್ರಿಯ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ. ಆತನು ಮತ್ತೇನು ಮಾಡಿದನು? ಅಂದಿನಿಂದ ಆತನು ಊರಿಂದ ಊರಿಗೆ ಹೋಗಿ ಜನರಿಗೆ ದೇವರ ಬಗ್ಗೆ ತಿಳಿಸಿದನು. ಮಗು ಪ್ರಭು. ನಂತರ ಆತನು ತಾನು ಬೆಳೆದ ಊರಾದ ನಜರೇತಿಗೆ ಹೋದನು. ಒಂದು ದಿನ ಆತನು ದೇವಾಲಯಕ್ಕೆ ಹೋದಾಗ ಹಿರಿಯರು ಆತನಿಗೆ ಗ್ರಂಥದ ಸುರುಳಿಯನ್ನು ಓದಲು ಹೇಳಿದರು. ಯೇಸು ಓದಿದ ಪವಿತ್ರ ಶಾಸ್ತ್ರದ ಭಾಗವೇನೆಂದರೆ, ಯೇಸುವನ್ನು ಕಳುಹಿಸುವುದು ಎಲ್ಲಾ ಜನರು ಯುಗಾಂತ್ಯದವರೆಗೂ ದೇವರ ಜೊತೆಯಲ್ಲಿರುವ ಯೋಜನೆಯಾಗಿತ್ತು. ದೇವರ ಆತ್ಮವು ನನ್ನ ಮೇಲೆ ಇದೆ. ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಕುಗ್ಗಿಸಲ್ಪಟ್ಟವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ತಮಾನವನ್ನು ಪ್ರಚುರಪಡಿಸುವುದಕ್ಕೂ. ಈ ಹೊತ್ತು ಈ ವೇದೋಕ್ತಿ ನೆರವೇರಿದೆ. ಓದಿ ಕೇಳಿದ ಕೂಡಲೇ ನೆರವೇರಿದೆ. ವೇದೋಕ್ತಿ ನೆರವೇರಿತು. ನಾನು ನಿಮಗೆ ಹೇಳುತ್ತೇನೆ, ಯಾವ ಪ್ರವಾದಿಗೂ ತನ್ನ ಸ್ವಂತ ಸ್ಥಳದಲ್ಲಿ ಸನ್ಮಾನವಿಲ್ಲ. ಇನ್ನೂ ವಿಷಯಗಳುಂಟು. ಯೇಸು ಗಲೀಲಾಯ ಸಮುದ್ರದ ಬಳಿಗೆ ಹೋದನು. ನಿಮ್ಮ ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸಿರಿ. ನೀನು ನಿನ್ನ ಸಂಗಡಿಗರು ಮೀನುಗಳನ್ನು ಹಿಡಿಯುವುದಕ್ಕೆ ಬಲೆಯನ್ನು ಬೀಸಿರಿ. ಓ ಗುರುವೆ, ನಾವು ಇಡೀ ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ನಮಗೇನೂ ಸಿಕ್ಕಲಿಲ್ಲ. ಆದರೆ ನಿನ್ನ ಮಾತಿನ ಮೇಲೆ ನಾನು ಬಲೆಗಳನ್ನು ಹಾಕುತ್ತೇನೆ. ಯಾಕೋಬ್, ಯೋಹಾನ್, ಯಾಕೋ ಯೋಹಾನ್, ನಮಗೆ ಸಹಾಯ ಮಾಡಿ, ನಿಮ್ಮ ದೋಣಿಯನ್ನು ತನ್ನಿ, ಬೇಗ ಬನ್ನಿ. ನಮ್ಮಿಂದ ಆಗುವುದಿಲ್ಲ, ನಮ್ಮ ದೋಣಿಗಳು ಸಹ ತುಂಬಿವೆ. ಆಗ ಪೇತ್ರನು ಯೇಸು ದೇವರ ಮಗನೆಂಬುದನ್ನು ತಿಳಿದುಕೊಂಡನು. ಆದರೆ ಪೇತ್ರನು ಭಯಪಟ್ಟನು. ಅವನು ಅನೇಕ ತಪ್ಪುಗಳನ್ನು ಮಾಡಿದ್ದನು. ಯೇಸು ಪಾಪವಿಲ್ಲದವನು, ಸರ್ವಶಕ್ತನು. ಆದರೂ ತನ್ನಂತ ಕೆಟ್ಟವನನ್ನು ಹೇಗೆ ಸೇರಿಸಿಕೊಂಡನೆಂಬುದು ಅವನಿಗೆ ಅರ್ಥವಾಗಲಿಲ್ಲ. ನನ್ನನ್ನು ಬಿಟ್ಟು ಹೋಗು ಕರ್ತನೆ, ನಾನು ಪಾಪಾತ್ಮನು. ಅಂಜಬೇಡ, ನಾನು ಹೋಗೋದೇ ಒಳ್ಳೆದು. ಸರಿ, ನಾನು ಹೋಗುವೆ. ನಾನು ಹೊರಟೆ. ಮತ್ತೆ ನೋಡೋಣ, ಮತ್ತೆ ನೋಡೋಣ, ಮತ್ತೆ ನೋಡೋಣ. ಎಲ್ಲಿಗೆ ಹೋಗಿದ್ದೆ ಬೆನ್ಯಾಮಿನ್? ಮತ್ತೆ ಸ್ನೇಹಿತರ ಜೊತೆ ಸೇರ್ಕೊಂಡಿದ್ಯಾ? ಹೌದಪ್ಪ. ಕಾಲೇಬನು ಅಲ್ಲಿದ್ನ? ಹೌದಪ್ಪ. ಎಷ್ಟು ಸಲ ನಿನ್ ಹೇಳೋದು ಆ ಹುಡುಗನ ಜೊತೆ ಸೇರ್ಬೇಡ ಅಂತ? ಆದ್ರೆ ಅಪ್ಪ, ಅವನ ತಂದೆ ಯೇಸುವಿನ ಕಟ್ಟು ಕಥೆಗಳೆಲ್ಲ ನಂಬ್ತಾನೆ, ಅದ್ ನಿನಗೆ ಗೊತ್ತಿಲ್ವೇ? ಅದ್ ಯಾಕೆ ತಪ್ಪಂತೀರ? ನಾವು ನಂಬ್ತೇವೆ ಆ ದೇವರು ನಮಗಾಗಿ ಮಹಾದೊಡ್ಡ ಅರಸನನ್ನ ಕಳಿಸ್ತಾನೆ ಅಂತ. ಆದ್ರೆ ನಿನ್ ಗೆಳೆಯನಪ್ಪ ಕೊಟ್ಟಿಗೆಯಲ್ಲಿ ಹುಟ್ಟವನ ಅರಸ ಅಂತ ಹೇಳ್ತಾನೆ, ಇದು ಅರ್ಥವಿಲ್ಲದ್ದು. ಕಾಲೇಬನ ತಂದೆ ಹೇಳುವುದು ಏನಾದ್ರು ಸರಿಯಾಗಿದ್ರೆ? ಸಾಕು ಬೆನ್ಯಾಮಿನ್, ಈ ವಿಷಯದ ಬಗ್ಗೆ ಹೆಚ್ಚಿಗೆ ಮಾತಾಡೋದ್ಬೇಡ. ಸರಿಯಪ್ಪ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನಹ ಮಾಡಿರಿ. ದುಷ್ಟನು ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ದುರಾಲೋಚನೆಯನ್ನು ತ್ಯಜಿಸಲಿ, ಯಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ,
ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ನೀವು ಆನಂದ ಭರಿತರಾಗಿ ಹೊರಡುವಿರಿ ಮತ್ತು ಸಮಾಧಾನದಿಂದ ಇರುವಿರಿ. ಹೇಳ್ತೀನಿ ಬನ್ನಿ. ನಾನಲ್ಲಿದ್ದೆ. ಏನಾಯ್ತು ಹೇಳು. ದೇವಾಲಯದಲ್ಲಿ ಯೇಸು ಜನರಿಗೆ ದೇವರ ಪ್ರೀತಿಯ ಬಗ್ಗೆ ಹೇಳುತ್ತಿದ್ದನು. ಒಳಗೆ ಜನರ ದೊಡ್ಡ ಗುಂಪು ಸೇರಿತ್ತು. ಇನ್ನೂ ಅನೇಕ ಜನರು ಹೊರಗೆ ಇದ್ದರು. ಎಲ್ಲರೂ ಆತನನ್ನು ನೋಡಬಯಸಿದ್ದರು. ಯೇಸುವೆ, ಯೇಸುವೆ, ನನಗಿರುವ ಒಬ್ಬಳೇ ಮಗಳನ್ನು ರಕ್ಷಿಸು. ಗುರುವೆ, ನನ್ನನ್ನು ಕರುಣಿಸು. ಆಕೆಗೆ ಕೇವಲ 12 ವರ್ಷಗಳು ಸಾಯುತ್ತಿದ್ದಾಳೆ. ದಯಮಾಡಿ ನನ್ನೊಟ್ಟಿಗೆ ಬನ್ನಿ. ಬಿಟ್ಟು ಬಿಡು ಯೇಸುವೆ. ಸತ್ತಳು, ಗುರುಗೆ ತೊಂದರೆ ಕೊಡಬೇಡ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು. ಆತನು ಹೇಳಿದ್ದನ್ನು ನೀವು ಕೇಳಿಸಿಕೊಂಡಿದ್ದೀರಾ? ಆಕೆ ಗುಣವಾಗುತ್ತದೆ ಎಂದು ಹೇಳಿದನು. ಅದು ಹೇಗೆ ಸಾಧ್ಯ? ಮಗು ಎದ್ದೇಳು. ಆಕೆಗೆ ತಿನ್ನಲು ಏನಾದರೂ ಕೊಡಿ. ಓ, ಹಾಗೆ ನಿಜವಾಗ್ಲೂ ಆಯ್ತಾ? ಅದು ಹಾಗೆ ಆಯ್ತು. ಆಕೆಗೆ ಕಾಯಿಲೆ ಇದ್ದಂತಿರಲಿಲ್ಲ. ಯೇಸುವಿನ ಸ್ನೇಹಿತರು ಬಹಳ ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ ಎಂದು ನನ್ನ ತಂದೆ ಹೇಳಿದ್ದಾರೆ. ಅವರೆಲ್ಲ ಬಹಳ ಪಾಪಿಷ್ಟರೇ. ಯೇಸು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾನೆ. ಎಂಥವರಾದರೂ ಅವರ ಬಗ್ಗೆ ಚಿಂತಿಸುತ್ತಾನೆ. ಜನರಿಂದ ತೆರಿಗೆ ಎತ್ತುವ ಮತ್ತಾಯನೆಂಬ ಮನುಷ್ಯನು ಈ ಊರೊಳಗೆ ಬಂದಿದ್ದಾನೆಂದು ನನ್ನ ತಂದೆ ಹೇಳುತ್ತಿದ್ದರು. ನನ್ನನ್ನು ಹಿಂಬಾಲಿಸು. ಯೇಸು ಆರಿಸಿಕೊಂಡ 12 ಜನ ಶಿಷ್ಯರಲ್ಲಿ ಮತ್ತಾಯನೂ ಒಬ್ಬನು. ಯೇಸುವಿನ ಶಿಷ್ಯರು ಮತ್ತು ಸ್ನೇಹಿತರು ಆತನು ಹೋದಲ್ಲೆಲ್ಲ ಹೋಗುತ್ತಾರೆ. ಜನರಿಗೆ ವಾಕ್ಯ ತಿಳಿಸುವಾಗ ಆತನಿಗೆ ಸಹಾಯ ಮಾಡುತ್ತಾರೆ. ಅಲ್ಲಿರುವವರು ಸಿಮೋನನೆನಿಸಿಕೊಳ್ಳುವ ಪೇತ್ರ, ಅವನ ತಮ್ಮನಾದ ಆಂದ್ರೇಯ, ಯಾಕೋಬ, ಯೋಹಾನ, ಫಿಲಿಪ, ಬಾರ್ತಲೋಮಾಯ. ಆ ಕಡೆ ಇರುವವರು ಮತ್ತಾಯ, ತೋಮ, ಇನ್ನೊಬ್ಬ ಯಾಕೋಬ, ಇನ್ನೊಬ್ಬ ಸಿಮೋನ, ಯಾಕೋಬನ ತಮ್ಮನಾದ ಯೂದ ಮತ್ತು ಇಸ್ಕರಿಯೋದ ಯೂದ. ಅಷ್ಟೆಲ್ಲ ಹೇಗೆ ನೆನಪಿಟ್ಕೊಂಡಿದ್ಯಾ? ಅವನು ತುಂಬಾ ಜಾಣ. ಅದೇನು ಜಾಣತನವಲ್ಲ, ಹಾಗೆಂದುಕೊಂಡರೆ ಅದು ನಿನ್ನ ಹುಚ್ಚುತನ. ನಾನಲ್ಲ, ನಿನ್ನ ಮುದಿ ಕತ್ತಿ ಅಂತ ನೀನು ಮದ್ದು. ಏ ತಂಟೆಗಾರ, ಆಕೆ ನಿನ್ ಗೆಳತಿ? ಯಾರೋ ಯಾರನ್ ತಂಟೆಗಾರ ಅಂತೀಯ? ಆಕೆ ತಂಟೆಗಾರ. ಹಾಗೋ ನನ್ ಯಾರ್ ತಡಿತಾರೆ ಅಂತ ನೋಡೋಣ. ನೀ ತಡಿಯಾ? ಅಬ್ಬಾ, ತುಂಬಾ ನೋವು. ಅದನ್ನ ಶುಚಿ ಮಾಡಿದ್ರೆ ಹುಣ್ಣಾಗುತ್ತೆ. ಏನಾಯ್ತು? ಅವನು ಜಗಳಾಡಿದ್ದಾನೆ. ನಾನು ನಿನಗೆ ಕೇಳಿಲ್ಲಲ್ಲಯ್ಯ, ಕ್ಷಮಿಸಿ. ನಾನು ಕಾಲೇಬನೊಂದಿಗೆ ಗುದ್ದಾಡ್ದು. ಅವರು ಯೇಸುನ ವಿಷಯ ಮಾತಾಡ್ತಾರೆ, ಸ್ನೇಹಿತರೊಂದಿಗೆ ಸರಳ ಕೊಟ್ಟಿಗೆಯಲ್ಲಿ ಸೇರ್ತಾರೆ. ನಾನು ನಿನಗೆ ಹೇಳಿಲ್ವಾ, ಯೇಸು ಬಗ್ಗೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಅವನ ಮರಸ ಅಲ್ಲ, ಎಂದಿಗೂ ಆಗ್ಲಾರ ಅಂತ. ಆದ್ರೆ ಅಪ್ಪ, ಆತನು ದೇವಕುಮಾರನು ಇದ್ರೂ ಇರಬಹುದು. ಅತಿಯಾಯ್ತು. ಆ ಹುಡುಗನ್ಗೆ ನೀವು ತುಂಬಾ ಜೋರು ಮಾಡ್ತೀರಾ? ಹಾಗೇನಿಲ್ಲ ಬಿಡು, ಅದಿಷ್ಟು ಬೇಗ ಏನೂ ಆಗಲ್ಲ. ಯೇಸುವಿನ ಶಿಷ್ಯರಲ್ಲಿ ಒಬ್ಬನ ದ್ರೋಹಿ ಆಗಿದ್ದಾನಂತ ನಾನು ಕೇಳಿಸ್ಕೊಂಡಿದ್ದೀನಿ. ಅದು ನಿಜನೇ ಆಗಿದ್ರೆ ಇನ್ ಹೆಚ್ಚು ಕಾಲ ನಮಗೆ ತೊಂದರೆ ಕೊಡೋದಿಲ್ಲ. ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ಪ್ರಾರ್ಥಿಸಿರಿ. ಯಾರಾದರೂ ನಿಮ್ಮ ಒಂದು ಕೆನೆಗೆ ಹೊಡೆದರೆ ಮತ್ತೊಂದು ಕೆನೆಯನ್ನು ಹೊಡೆಯಲು ತಿರುಗಿಸಿರಿ.
ಯಾರಾದರೂ ನಿಮ್ಮ ಮೇಲಂಗಿಯನ್ನು ಕಸಿದುಕೊಂಡರೆ ನಿಮ್ಮ ಒಳಂಗಿಯನ್ನು ತೆಗೆದುಕೊಳ್ಳಲು ತಡೆಯಬೇಡಿ. ನಿಮ್ಮನ್ನು ಬೇಡುವವರೆಲ್ಲರಿಗೆ ಕೊಡಿರಿ. ನಿನಗಿರುವುದನ್ನು ಯಾರಾದರೂ ತೆಗೆದುಕೊಂಡರೆ ಅದನ್ನು ಹಿಂದಕ್ಕೆ ಕೊಡೆಂದು ಕೇಳಬೇಡ. ಇನ್ನೊಬ್ಬರಿಂದ ನೀನು ಅಪೇಕ್ಷಿಸುವುದನ್ನೇ ನೀನು ಇನ್ನೊಬ್ಬರಿಗೆ ಮಾಡು. ಈ ಮನುಷ್ಯನನ್ನು ತಿಳಿಯಲು ಬಯಸುತ್ತೇನೆ. ಆತನು ಮೆಸ್ಸಿಯನಾಗಿರಬಹುದೆಂದು ನೀನು ಭಾವಿಸ್ತೀಯೋ? ಮೆಸ್ಸಿಯನು ಅಂದ್ರೆ ಏನರ್ಥ? ದೇವಾಲಯದಲ್ಲಿ ಹೇಳಿದರು ಮೆಸ್ಸಿಯನು ಅಂದರೆ ವಾಗ್ದಾನ ಮಾಡಲ್ಪಟ್ಟವನು. ಬನ್ನಿ, ಆತನ ಹಿಂದೆ ಹೋಗೋಣ. ಇದೆಷ್ಟು ಒಳ್ಳೆ ಊಟ ಅಲ್ವೇ? ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿ ಇದೆಲ್ಲ ನಂಬಲಿಕ್ಕೆ ಕಷ್ಟ. ಏ, ಆತನು ತೆರಿಗೆ ಎತ್ತುವರ ಮತ್ತು ಪಾಪಿಗಳ ಗೆಳೆಯನೇ ಆಗಿದ್ದಾನೆ. ಹೌದು, ಪಾಪಿಗಳೇನೇ ಆಗಿದ್ದಾನೆ. ಇಲ್ಲಿ ಇವಳದೇನು ಕೆಲಸ? ನನಗೆ ಗೊತ್ತಿಲ್ಲ. ಆಕೆ ಏನ್ ಮಾಡ್ತಾ ಇದ್ದಾಳೆ? ಈ ಮನುಷ್ಯನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಹೆಂಗಸು ಯಾರೆಂದು ತಿಳಿದುಕೊಳ್ಳುತ್ತಿದ್ದನು. ಎಂತ ದುರಾಚಾರದ ಜೀವಿತ ಜೀವಿಸುತ್ತಿದ್ದಾಳೆಂದು ತಿಳಿಯುತ್ತಿದ್ದನು. ಈ ಹೆಂಗಸು ಯಾರೆಂದು ನನಗೆ ಗೊತ್ತು ಸಿಮೋನನೆ. ನಾನು ನಿನಗೆ ಒಂದು ವಿಷಯ ಹೇಳಬೇಕು. ಒಬ್ಬ ಸಾಹುಕಾರನಿಗೆ ಸಾಲ ಕೊಡಬೇಕಾಗಿರುವ ಇಬ್ಬರು ವ್ಯಕ್ತಿಗಳಿದ್ದರು. ಒಬ್ಬನ 500 ಹಣ, ಮತ್ತೊಬ್ಬನ 50 ಹಣ ಕೊಡಬೇಕಾಗಿತ್ತು. ಆದರೆ ಅವರಿಬ್ಬರಿಗೂ ಕೊಡಲಿಕ್ಕೆ ಗತಿ ಇಲ್ಲದಿರುವುದರಿಂದ ಇಬ್ಬರನ್ನು ಮನ್ನಿಸಿಬಿಟ್ಟನು. ಇವರಲ್ಲಿ ಯಾವನು ಹೆಚ್ಚು ಪ್ರೀತಿಸುವವನು? ಇವರಲ್ಲಿ ಯಾರನ್ನು ಹೆಚ್ಚಾಗಿ ಮನ್ನಿಸಿದನು ಅವನೇ. ನೀನು ಹೇಳಿದ್ದು ಸರಿ. ನೀನು ಈ ಹೆಂಗಸನ್ನು ನೋಡಿದ್ದೀಯಾ? ನಾನು ನಿನ್ನ ಮನೆಗೆ ಬಂದಾಗ ನನಗೆ ಕಾಲು ತೊಳೆಯಲಿಕ್ಕೆ ನೀನು ನೀರು ಕೊಡಲಿಲ್ಲ. ಆದರೆ ಇವಳು ನಾನು ಬಂದ ಕೂಡಲೇ ತನ್ನ ಕಣ್ಣೀರಿನಿಂದ ನನ್ನ ಕಾಲು ತೊಳೆದು ತನ್ನ ಕೂದಲಿನಿಂದ ಒರೆಸಿದಳು. ನನಗೆ ನೀನು ಮುದ್ದಿಟ್ಟು ಸ್ವೀಕಾರ ಮಾಡಲಿಲ್ಲ. ಇವಳಾದರೂ ನಾನು ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಡಲಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ತಂದು ಕೊಡಲಿಲ್ಲ. ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ನಾನು ಹೇಳುವುದೇನೆಂದರೆ ಆಕೆಯು ತೋರಿಸಿದ ದೊಡ್ಡ ಪ್ರೀತಿಯೇ ಎಲ್ಲ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ ಎಂದು ತೋರಿಸುತ್ತಿದೆ. ಯಾರಿಗೆ ಸ್ವಲ್ಪವಾಗಿ ಕ್ಷಮಿಸಲ್ಪಟ್ಟಿದೆಯೋ ಸ್ವಲ್ಪವೇ ಪ್ರೀತಿ ಎಂದೆನಿಸುತ್ತದೆ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನಿನ್ನ ನಂಬಿಕೆಯೇ ರಕ್ಷಿಸಿದೆ. ಸಮಾಧಾನದಿಂದ ಹೋಗು. ಅಪ್ಪ, ನನ್ನನ್ನು ಮೇಲೆ ಎತ್ತಿಕೋ. ಮೆಸ್ಸಿಯನು ನನ್ನ ಭುಜದ ಮೇಲೆ ಕೂತುಕೋ. ಈಗ ನೋಡಬಲ್ಲೆಯ? ಈಗ ನಾನು ಯೇಸುವನ್ನ ನೋಡಬಲ್ಲೆ. ಬಿತ್ತುವವನು ಬೀಜವನ್ನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗುಲಲ್ಲಿ ಬಿದ್ದು ತುಳಿಯಲ್ಪಟ್ಟವು. ಹಕ್ಕಿಗಳು ಅವುಗಳನ್ನು ತಿಂದುಬಿಟ್ಟವು. ಕೆಲವು ಬೀಜ ಬಂಡೆಯ ಮೇಲೆ ಬಿದ್ದವು. ಅವು ಮೊಳೆತು ಬೆಳೆದು ನೀರಿನ ತ್ಯಾವವಿಲ್ಲದ ಕಾರಣ ಒಣಗಿ ಹೋದವು. ಕೆಲವು ಮುಳ್ಳುಗಿಡಗಳ ನಡುವೆ ಬಿದ್ದವು. ಅವುಗಳ ಸಂಗಡ ಮುಳ್ಳುಗಿಡಗಳು ಸಹ ಬೆಳೆದು ಅಡಗಿಸಿಬಿಟ್ಟವು. ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಪ್ರತಿಯೊಂದು ಬೀಜ ಮೊಳೆತು ಬೆಳೆದು 100 ಫಲವನ್ನು ಕೊಟ್ಟವು. ಈ ಸಾಮ್ಯದ ಅರ್ಥವೇನೆಂದರೆ ಬೀಜವೆಂದರೆ ದೇವರ ವಾಕ್ಯ. ದಾರಿಯ ಮಗ್ಗಲಲ್ಲಿ ಬೀಜ ಬಿದ್ದ ನೆಲವೆಂದರೆ ವಾಕ್ಯವನ್ನು ಕೇಳಿಸಿಕೊಂಡವರೇ. ಆದರೆ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ. ಬೀಜ ಬಿದ್ದ ಬಂಡೆಯ ನೆಲ ಯಾರೆಂದರೆ ವಾಕ್ಯವನ್ನು ಕೇಳಿ ಸಂತೋಷದಿಂದ ಸ್ವೀಕರಿಸುವವರು. ಆದರೆ ಅವರಲ್ಲಿ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲವೇ ನಂಬಿಕೊಂಡಿದ್ದು ಅವರಿಗೆ ಶೋಧನೆಯ ಕಾಲ ಬಂದಾಗ ಬಿದ್ದು ಹೋಗುವರು. ಬೀಜ ಬಿದ್ದ ಮುಳ್ಳುಗಿಡಗಳ ನೆಲ ಯಾರೆಂದರೆ ವಾಕ್ಯವನ್ನು ಕೇಳುವವರು. ಆದರೆ ಈ ಜೀವಮಾನದಲ್ಲಿ ಆಗುವ ಚಿಂತೆ ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಕೊಡುವುದಿಲ್ಲ. ಬೀಜ ಬಿದ್ದ ಒಳ್ಳೆಯ ನೆಲವೆಂದರೆ ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ಕೊನೆಯವರೆಗೂ ತಾಳ್ಮೆಯಿಂದ ಫಲವನ್ನು ಕೊಡುವವರು.
ನಾವು ಸಾಯುತ್ತಿದ್ದೇವೆ, ಅಲೆಗಳು ನಮ್ಮನ್ನು ಮುತ್ತಿಕೊಂಡಿವೆ, ನಾವು ಮುಳುಗುತ್ತಿದ್ದೇವೆ, ನಮ್ಮನ್ನು ಕಾಪಾಡು ಗುರುವೆ. ನಾವು ರಕ್ಷಿಸಲ್ಪಡುವೆವು, ನಿಮ್ಮ ನಂಬಿಕೆಯಲ್ಲಿ. ಪಾಪ ನಿನಗೆ ಹೊಡೆದನಲ್ಲ ಬೆನ್ಯಾಮಿನ್, ನನಗೆ ಕ್ಷಮಿಸ್ಬಿಡು. ಗುರುವೇ, ಈ ಜನರನ್ನು ಇಲ್ಲಿಂದ ಕಳಿಸು. ಇವರು ಸುತ್ತಮುತ್ತಲಿನ ಹಳ್ಳಿ ಪಳ್ಳಿಗಳಿಗೆ ಹೋಗಿ ತಮ್ಮ ಆಹಾರವನ್ನು ಮತ್ತೆ ಇರಲಿಕ್ಕೆ ಸ್ಥಳವನ್ನು ಹುಡುಕಿಕೊಳ್ಳಲಿ. ಇದೊಂದು ಅಡವಿಯ ಸ್ಥಳವಾಗಿದೆ, ನೀವೇ ಇವರಿಗೆ ಊಟಕ್ಕೆ ಕೊಡಿರಿ. ಆದರೆ ನಮ್ಮಲ್ಲಿರುವುದು 5 ರೊಟ್ಟಿ 2 ಮೀನುಗಳು ಅಷ್ಟೇ. ಸ್ತುತಿಗೆ ಪಾತ್ರನಾದ ಓ ಕರ್ತನಾದ ದೇವರೇ, ವಿಶ್ವದ ಒಡೆಯನೆ, ಭೂಮಿಯಿಂದ ಆಹಾರವನ್ನು ಒದಗಿಸುವವನೇ, ನಿನಗೆ ಸ್ತೋತ್ರವಾಗಲಿ. ಇದು ಅದ್ಭುತ. ಸಾಧ್ಯ ಯೇಸು ದೇವರ ಮಗನೆಂದು ನೀನ್ ಯಾಕೆ ಇನ್ನೂ ನಂಬೋದಿಲ್ಲ? ಎಲ್ಲಿ ಹೋಗಿದ್ದೆ ನೀನು? ಅಪ್ಪ ನಿಜವನ್ನ ಹೇಳ್ತೀನಿ, ನಾವೆಲ್ಲರೂ ಯೇಸುವನ್ನ ನೋಡಲು ಹೋಗಿದ್ವಿ. ಯಾಕೆ? ನಾನು ಕಣ್ಣಾರೆ ಕಂಡರೂ ನಂಬಲಿಕ್ಕೆ ಆಗ್ತಾ ಇಲ್ಲ. ಆತನು ಕೆಲವೇ ಮೀನು ರೊಟ್ಟಿಗಳನ್ನು ಇಡೀ ಗುಂಪಿಗೆಲ್ಲ ಸಾಕಾಗುವಂತೆ ತಿನ್ನಲು ಕೊಟ್ಟನು. ಯಾರಿಗೆ ಗೊತ್ತು ಯೋನಾಥನ್, ನಿಜವಾಗ್ಲೂ ಈತನೇ ಮೆಸೀಯನಾಗಿರಬಹುದು. ಈ ಹುಚ್ಚು ಮಾತುಗಳನ್ನ ನಂಬೋದಿಕ್ ಶುರು ಮಾಡಬೇಡ. ನಾವೇನು ಮಾಡಬೇಕು? ಶಾಸ್ತ್ರದಲ್ಲಿ ಏನು ಬರೆದಿದೆ ಅದನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದೆ? ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸು, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ನೀನು ಹೇಳಿದ್ದು ಸರಿ, ಹಾಗೆ ನಡೆದರೆ ಜೀವಿಸುವಿ. ನನ್ನ ನೆರೆಯವನು ಯಾರು? ಒಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಎರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅರೆಜೀವ ಮಾಡಿ ಹೋದರು. ಆಗ ಒಬ್ಬ ಯಾಜಕನು ಆ ದಾರಿಯಲ್ಲಿ ಬರುತ್ತಾ ಅವನನ್ನು ಕಂಡು ಓರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ಅವನು ಸಹ ಓರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರದವನಿಗೆ ಒಪ್ಪಿಸಿದನು. ಮರುದಿನ ಅವನು 2 ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು.
ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ? ಅವನಿಗೆ ದಯ ತೋರಿಸಿದ ನೀನು ಸಹ ಅದರಂತೆಯೇ ಮಾಡು. ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಯಾರು ನನ್ನ ಹೆಸರಿನಲ್ಲಿ ಮಕ್ಕಳನ್ನು ಅಂಗೀಕರಿಸುವರೋ ನನ್ನನ್ನು ಅಂಗೀಕರಿಸುವರು. ನನ್ನ ಅಂಗೀಕರಿಸಿದವರು ನನ್ನ ಕಳಿಸಿದಾತನನ್ನು ಅಂಗೀಕರಿಸುವರು. ನಿಮ್ಮಲ್ಲಿ ಚಿಕ್ಕವನೆನಿಸಿಕೊಳ್ಳುವವನೇ ದೊಡ್ಡವನಾಗಿದ್ದಾನೆ. ಅಯ್ಯೋ, ದಾನ ಮಾಡಿ ಕಣ್ಣಿಲ್ಲದ ಈ ಬಡ ಕುರುಡನಿಗೆ ಏನಾದರೂ ಇದ್ದರೆ ಕೊಡಿ ಅವನಿಗೆ. ಅಯ್ಯ, ಇಲ್ಲೇನು ನಡೆಯುತ್ತಿದೆ? ನಜರೇತನ ಯೇಸು ಹೋಗುತ್ತಿದ್ದಾನೆ. ಯೇಸುವೇ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು. ಈ ಮನುಷ್ಯನು ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ, ಆತನು ಗುಣಪಡಿಸುವನು. ನೋಡೋಣ. ಗದ್ದಲ ಮಾಡಬೇಡಿ. ನಾನು ನಿನಗೆ ಏನು ಮಾಡಬೇಕು? ನೋಡುವಂತೆ ಮಾಡು ಕರ್ತನೆ. ಈಗ ನೋಡು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿದೆ. ನಾನು ನೋಡಬಲ್ಲೆ, ನನಗೆ ಕಾಣಿಸುತ್ತದೆ, ನಾನು ನೋಡಬಲ್ಲೆ. ಈ ಮನುಷ್ಯನು ನಿಜವಾಗಿಯೂ ಒಬ್ಬ ಪ್ರವಾದಿ. ನನ್ನ ಕರ್ತನೇ, ಗುರುವೇ, ನನ್ನನ್ನು ರಕ್ಷಿಸು. ಓ ಕರ್ತನೆ, ನಮ್ಮನ್ನು ರಕ್ಷಿಸು, ರಕ್ಷಿಸು. ಕರ್ತನಿಗೆ ಸ್ತೋತ್ರ. ನಿಜವಾದ ದಾರಿಯನ್ನು ನಮಗೆ ತೋರಿಸು ಕರ್ತನೆ. ನಾನು ಆತನನ್ನು ನೋಡಬಲ್ಲೆ. ಅಲ್ಲಿ ಅರೆ, ಆ ಮನುಷ್ಯ ಮರ ಹಾಕತ್ತಿದ್ದಾನೆ. ಅವನು ತುಂಬಾ ಕುಳ್ಳ, ಗುಂಪಲ್ಲಿ ನೋಡಲು ಸಾಧ್ಯವಿಲ್ಲ. ಜಕ್ಕಾಯನೆ, ತಟ್ಟನೆ ಇಳಿದು ಬಾ, ನಾನು ಇಂದು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು. ನನ್ನ ಮನೆಯಲ್ಲಿ? ಆತನು ಇಂಥವನ ಮನೆಯಲ್ಲಿ ಯಾರು ಇಳ್ಕೊಳ್ತಾರೆ? ಆ ಮನೆಗೋ ಎಂದೆಂದಿಗೂ ಕಾಲಿಡುವುದೇ ಇಲ್ಲ. ಇವರನ್ನು ನಾನು ಒಟ್ಟಿಗೆ ನೋಡಿದ್ದೇನೆ. ಇದು ತುಂಬಾ ರುಚಿಯಾಗಿದೆ. ಹೇ, ನನಗೂ ರೊಟ್ಟಿ ಬಡಿಸು. ಹಣ್ಣುಗಳು ಎಷ್ಟು ರುಚಿಯಾಗಿದೆ, ಆಶ್ಚರ್ಯ. ಬೇಷ್, ಎಲ್ಲವೂ ಚೆನ್ನಾಗಿದೆ. ಕುಡಿಯಲು ಇನ್ನೂ ಪಾನೀಯ ಬೇಕೋ? ಕೇಳಿರಿ, ನಾನು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುವೆ, ಮತ್ತು ಅನ್ಯಾಯವಾಗಿ ಯಾರಿಂದಲಾದರೂ ಏನಾದರೂ ಎಳ್ಕೊಂಡಿದ್ದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುವೆ. ನಾನು ನಮ್ಮಲ್ಲ ಅರೆ, ಒಬ್ಬ ಸುಂಕದವನು ತಾನು ಎಳಕೊಂಡ ಸುಂಕನ ಹಿಂತಿರುಗಿ ಕೊಡುವನು? ಇದು ಅಸಾಧ್ಯ. ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಇವನು ಸಹ ಅಬ್ರಹಾಮನ ವಂಶದವನು. ಮನುಷ್ಯಕುಮಾರನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಕೇಳಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಿದ್ದೇವೆ. ಪ್ರವಾದಿಗಳು ದೇವಕುಮಾರನ ವಿಷಯ ಬರೆದದ್ದೆಲ್ಲ ಅಲ್ಲಿ ನೆರವೇರುತ್ತದೆ. ಆತನನ್ನು ಅನ್ಯರ ಕೈಗೆ ಒಪ್ಪಿಸುವರು, ಹಾಸ್ಯ ಮಾಡುವರು, ಮತ್ತು ನಾಚಿಕೆಗೆ ಈಡು ಮಾಡಿ ಉಗುಳುವರು, ಆತನನ್ನು ಹೊಡೆದುಕೊಳ್ಳುವರು. ಆದರೆ ಮೂರನೇ ದಿನದಲ್ಲಿ ಆತನು ಏಳುವನು. ಹಾಯ್ ಸರ್. ಹಾಯ್. ಹಾಯ್. ಅರೆ, ಏನೋ ಈ ಸ್ಥಳ ವಿಚಿತ್ರವಾಗಿದೆಯಲ್ಲ. ಹೌದು, ಸಾರಣ ಕತ್ತೆ ಕಾಣುತ್ತಿಲ್ಲ, ಕಳವಾಗಿದೆ. ಅದು ಕಳೆದು ಹೋಗಿಲ್ಲ, ಒಬ್ಬರಿಗೆ ಕೊಟ್ಟಿದ್ದೇನೆ. ನಿನ್ ಮುದ್ದಿ ಕತ್ತೆನ ಯಾರು ಇಷ್ಟಪಟ್ಟರು? ಶಿಷ್ಯರಿಗೆ ನಿಶಬ್ದವಾಗಿರಲು ಆಜ್ಞಾಪಿಸು. ನಾನು ಹೇಳುತ್ತೇನೆ, ಇವರು ಸುಮ್ಮನಾದರೆ ಈ ಕಲ್ಲುಗಳು ತಾವೇ ಕೂಗಲು ಪ್ರಾರಂಭಿಸುತ್ತವೆ. ಈತನೇ ಸಮಾಧಾನದ ಪ್ರಭು. 5, 6,
ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು. ದೇವಾಲಯವು ಮಾರುಕಟ್ಟೆಯಾಗಿತ್ತು, ಆರಾಧನೆಗೆ ಬದಲಾಗಿ ವ್ಯಾಪಾರ ನಡೆಯುತ್ತಿತ್ತು. ಹೀಗೆ ಬರೆಯಲ್ಪಟ್ಟಿದೆ, ನನ್ನ ಆಲಯವು ಪ್ರಾರ್ಥನೆಯ ಆಲಯವಾಗಿದೆ, ಆದರೆ ನೀವು ಅದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ. ಇದು ಅತಿ ಕಡಿಮೆ, ಹೆಚ್ಚಿಗೆ ಕೊಡಲು ಆಗುದಿಲ್ಲವೋ? ನಾನು ನಿಮಗೆ ಹೇಳುತ್ತೇನೆ, ಈ ಬಡ ವಿಧವೆಯು ಇತರರು ಕೊಡುವುದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾಳೆ. ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ ಕಾಣಿಕೆ ಕೊಟ್ಟರು. ಆದರೆ ಈಕೆಯಾದರೂ ಬಡತನದಲ್ಲಿಯೂ ತನ್ನ ಜೀವನಕ್ಕೆ ಇದ್ದದ್ದೆಲ್ಲವನ್ನೂ ಕಾಣಿಕೆಯಾಗಿ ಕೊಟ್ಟು ಬಿಟ್ಟಳು. ಬೋಧಕನೇ, ನೀನು ಸರಿಯಾಗಿ ಮಾತನಾಡುತ್ತಾ ಉಪದೇಶಿಸುತ್ತಿ ಎಂದು ನಮಗೆ ಗೊತ್ತು. ನೀನು ಯಾರಿಗೂ ಮುಖದಾಕ್ಷಿಣ್ಯ ಮಾಡುವುದಿಲ್ಲವೆಂದು ನಮಗೆ ಗೊತ್ತಿದೆ. ಆದರೆ ನೀನು ಮನುಷ್ಯರಿಗಾಗಿ ದೇವರ ಚಿತ್ತವೇ ನಮ್ಮ ಸತ್ಯಾಂಶವನ್ನು ಬೋಧಿಸುತ್ತಿ. ಹೌದು, ನಾವು ರೋಮ್ ಚಕ್ರವರ್ತಿಗೆ ಕಂದಾಯ ಕೊಡುವುದು ನಿಯಮದ ಪ್ರಕಾರ ಸರಿಯೋ ಸರಿಯಲ್ಲವೋ ಹೇಳು. ಎಚ್ಚರಿಕೆ ಕರ್ತನೆ, ತಪ್ಪಿನಲ್ಲಿ ಸಿಕ್ಕಿಸಲು ಯತ್ನಿಸುತ್ತಿದ್ದಾನೆ. ಒಂದು ಬೆಳ್ಳಿಯ ನಾಣ್ಯವನ್ನು ತೋರಿಸಿ. ಒಂದು ಬೆಳ್ಳಿ ನಾಣ್ಯ? ಇದರ ಮೇಲೆ ಯಾರ ಮುಖವು ಮತ್ತು ಮುದ್ರೆಯೂ ಇದೆ. ಹಾಗಾದರೆ ಕೈಸರನಿಗೆ ಸಂಬಂಧಪಟ್ಟ ಎಲ್ಲವನ್ನು ಕೈಸರನಿಗೆ ಕೊಡಿರಿ, ಮತ್ತು ದೇವರದನ್ನು ದೇವರಿಗೆ ಕೊಡಿರಿ. ಎಲ್ಲೋಡು, ಪೇತ್ರ ಅಲ್ಲಿದ್ದಾನೆ, ಅವನೇನ್ ಮಾಡ್ತಿರ್ಬಹುದು? ಪಸ್ಕ ಹಬ್ಬದ ಸಲುವಾಗಿ ಆಹಾರ ಕೊಳ್ತಿದ್ದಾನೆ ಅಂತ ಕಾಣುತ್ತೆ. ನಾನು ಶ್ರಮೆ ಅನುಭವಿಸುವುದಕ್ಕೆ ಮುಂಚೆ ನಿಮ್ಮ ಸಂಗಡ ಪಸ್ಕದ ಊಟ ಮಾಡಲು ಅಪೇಕ್ಷಿಸುತ್ತೇನೆ. ನಾನು ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ಇನ್ನು ಮೇಲೆ ಪಸ್ಕದ ಊಟ ಮಾಡುವುದೇ ಇಲ್ಲ. ಸ್ತುತಿಗೆ ಪಾತ್ರನಾದ ಓ ಕರ್ತನೆ, ವಿಶ್ವದ ಒಡೆಯನೆ, ದ್ರಾಕ್ಷಾಫಲದಿಂದ ರಸವನ್ನು ಕೊಡುವ ನಿನಗೆ ಸ್ತೋತ್ರ. ಇದನ್ನು ತೆಗೆದುಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ಸ್ತುತಿಗೆ ಪಾತ್ರನಾದ ಓ ಕರ್ತನೆ, ವಿಶ್ವದ ಒಡೆಯನೆ, ಭೂಮಿಯಿಂದ ಆಹಾರ ಕೊಡುವ ನಿನಗೆ ಸ್ತೋತ್ರ. ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವ ಹಾಗೆ ಹೀಗೆ ಮಾಡಿರಿ. ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆ. ಆದರೆ ನೋಡಿರಿ, ನನ್ನನ್ನು ಹಿಡುಕೊಡುವವನು ನನ್ನ ಮೇಜಿನ ಮೇಲೆ ಕೈಯಿಟ್ಟು ಊಟ ಮಾಡುತ್ತಿದ್ದಾನೆ. ಮನುಷ್ಯಕುಮಾರನು ನೇಮಕದ ಪ್ರಕಾರ ಹೊರಟು ಹೋಗುತ್ತಾನೆ, ಸರಿ. ಆದರೆ ಆತನನ್ನು ಹಿಡುಕೊಡುವವನ ಗತಿ ಏನು ಹೇಳಲಿ? ಇದಾಗದು ಕರ್ತನೆ, ನಾನು ಇದಾಗದು ಕೆಲಸ ಮಾಡುವವನು. ಅಸಾಧ್ಯ. ಯಾರು ವಿಷಯ ಮಾತಾಡ್ತಾ ಇದ್ದಾರೆ ಕರ್ತನೆ? ಅದ್ರೋಹ್ಯ ಹೆಸರು. ಇಂತಹ ಕೆಟ್ಟ ಕೆಲಸವನ್ನು ನಾನು ಮಾಡುವುದಿಲ್ಲ ಕರ್ತನೆ. ನಾನು ನಿನ್ನ ಸಂಗಡ ಸೆರೆಮನೆಗೆ ಹೋಗಲಿಕ್ಕೂ ಸಾಯಲಿಕ್ಕೂ ಸಿದ್ಧವಾಗಿದ್ದೇನೆ. ಹೇಳುತ್ತೇನೆ ಪೇತ್ರನೆ, ನೀನು ನನ್ನನ್ನು ಅರಿಯನೆಂದು ಮೂರು ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ. ಸಭೆಯು ತನ್ನ ತೀರ್ಮಾನವನ್ನು ಮಾಡಿದೆ.
ಯೋನಾಥನ್, ಏನದು? ಅರಸನೆನಿಸಿಕೊಂಡವನ ಆಡಳಿತಕ್ಕೆ ಅಂತ್ಯ ಬಂದಿರೋ ಹಾಗೆ ಕಾಣುತ್ತೆ. ಅಧಿಕಾರಿಗಳಿಂದ ಸಂದೇಶ ಬಂದಿದೆ. ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನು ಆತನನ್ನು ಹಿಡಿದುಕೊಡುವೆನೆಂದು ಮಾತು ಕೊಟ್ಟಿದ್ದಾನೆ. ಅವ್ರು ಕೆಟ್ಟದಾಗಿ ಮಾತಾಡೋದಕ್ಕೆ ಅವನೇನ್ ಮಾಡ್ದ? ಹೆಚ್ಚೇನಲ್ಲ, 30 ರೂಪಾಯಿಗಳಷ್ಟೇ. ಇವತ್ತು ರಾತ್ರಿನೇ ಯೇಸು ತಪ್ಪಿಸ್ಕೊಂಡೋಗದಂತೆ ಹಿಡಿದು ಅಧಿಕಾರಿಗಳಿಗೆ ಒಪ್ಪಿಸುವರು. ಇಲ್ಲ, ದಯವಿಟ್ಟು ಬೇಡ. ಯೋಧನೆ, ಮನುಷ್ಯ ಕುಮಾರನನ್ನು ಮುದ್ದಿಟ್ಟು ಹಿಡಿದುಕೊಡ್ತೀಯೋ? ಸ್ವಾಮಿ, ನಮ್ಮ ಕತ್ತಿಗಳಿಂದ ಇವರನ್ನು ಹೊಡೆಯೋಣವೆ. ಹಿಡೀರಿ, ಇಷ್ಟಕ್ಕೆ ಬಿಡಿರಿ. ಕಳ್ಳನನ್ನು ಹಿಡಿಯಲು ಬಂದಂತೆ ಕತ್ತಿ ದೊಣ್ಣೆಗಳನ್ನು ತೆಗೆದುಕೊಂಡು ಬಂದಿರಾ? ನಾನು ದಿನಾಲೂ ದೇವಾಲಯದಲ್ಲಿ ನಿಮ್ಮ ಸಂಗಡ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ. ಆದರೆ ಇದು ನಿಮ್ಮ ಕಾರ್ಯದ ಸಮಯ. ಇದು ಅಂಧಕಾರದ ದೊರೆತನ. ಇವನನ್ನು ಬಂಧಿಸು. ಇದೊಂದು ರಾಜನು ತರಿಸುವ ಉಡುಪು. ಮುಂದೇನಾಗುವುದು ನಮಗೆ ಹೇಳು. ನಮ್ಮನ್ನು ಉಳಿಸಬಲ್ಲಿಯಾ ಮಹಾರಾಜನೇ? ನಮ್ಮನ್ನು ಉಳಿಸಬಲ್ಲಿಯಾ? ಇವನು ಸಹ ಯೇಸುವಿನೊಂದಿಗೆ ಇದ್ದವನು. ನಾನು ಅವನನ್ನು ಎಂದೂ ಅರಿಯನು. ಇವರನ್ನು ನಾನು ಒಟ್ಟಿಗೆ ನೋಡಿದ್ದೇನೆ. ನೀನು ಸಹ ಅವರಲ್ಲಿ ಒಬ್ಬನಲ್ಲವೇ? ಆದರೆ ನಾನಲ್ಲ. ಸಂದೇಹವೇ ಇಲ್ಲ, ಇವನು ಯೇಸುವಿನ ಸಂಗಡ ಇದ್ದವನು. ಇವನು ಕಲೀಲಾಯದವನೇ. ಹೋಗಯ್ಯ, ನೀನು ಏನು ಹೇಳುತ್ತೀಯೋ ನನಗೆ ಗೊತ್ತೇ ಇಲ್ಲ. ಅದೇನು ಬೆನ್ಯಾಮಿನ್? ಈತನು ಯೇಸು, ತೊಂದರೆಗೆ ಸಿಕ್ಕಿಕೊಂಡಿದ್ದಾನೆ. ಹೋಗೋಣ, ಬನ್ನಿ, ಬೇರೆಯವರನ್ನು ಕರೀತಾರೋಣ. ಹೊಡೆದವನಾರೆಂದು ಊಹಿಸಿ ಹೇಳು. ನಂತರ ಹೊಡೆಯವನಾರೆಂದು ಪ್ರವಾದನ ಹೇಳು. ನಿಲ್ಲಿಸಿರಿ, ನಿಲ್ಲಿಸಿ ಎಂದು ಹೇಳಿದೆ. ಅವನನ್ನು ನ್ಯಾಯ ವಿಚಾರಣೆ ಸಭೆ ಮುಂದೆ ತನ್ನಿರಿ. ಹೋಗು. ನಮಗೆ ಹೇಳು, ಆ ಮೆಸ್ಸಿಯನು ನೀನು? ನಾನು ಹೇಳಿದ್ರೆ ನೀವು ನನ್ನನ್ನು ನಂಬುವುದಿಲ್ಲ. ನಾನು ನಿಮಗೆ ಪ್ರಶ್ನೆಯನ್ನು ಕೇಳಿದರೆ ನೀವು ಉತ್ತರಿಸುವುದೂ ಇಲ್ಲ. ಆದರೆ ಈಗಿನಿಂದಲೇ ಮನುಷ್ಯಕುಮಾರನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವನು. ಹಾಗಾದರೆ ನೀನು ದೇವಕುಮಾರನು?
ನೀನು ಹೇಳಿದಂತೆ ನಾನು. ಹೀಗೆ ಹೇಳಲು ಅವನಿಗೆ ಯಾರು ಅಧಿಕಾರ ಕೊಟ್ಟರು? ಇವನು ಹೇಳಿದ ಮಾತುಗಳನ್ನೆಲ್ಲ ನಾವೇ ಕೇಳಿದ್ದೇವಲ್ಲ. ಇವನನ್ನು ಪಿಲಾತನ ಬಳಿಗೆ ಕರೆದೊಯ್ಯೋಣ. ಹೌದೌದು, ಇತನನ್ನು ಕರೆದುಕೊಂಡು ಹೋಗಿದೆ. ಯೇಸುನ ಪೊಂತಿಯ ಪಿಲಾತನ ಹತ್ರ ಹೋಯ್ತಾ ಇದ್ದಾರೆ. ಪಿಲಾತನು ರೋಮನ್ ರಾಜರಲ್ಲಿಯೇ ಕೆಟ್ಟ ವ್ಯಕ್ತಿಯಾಗಿದ್ದನು. ಈಗಾಗಲೇ ಸಾವಿರಾರು ಜನರನ್ನು ಶಿಲುಬೆಗೆ ಹಾಕಿಸಿ ಕೊಲ್ಲಿಸಿದ್ದಾನೆ. ಬೆಳಗಿನ ಜಾವದಲ್ಲಿ ನೀವು ಏತಕ್ಕಾಗಿ ಬಂದಿರುವಿರಿ? ಇವನು ದೇವಾಲಯದ ಪೇಟೆಯಲ್ಲಿ ಬಹಳ ಗದ್ದಲ ಮಾಡಿದ್ದಾನೆ. ಇವನನ್ನು ದಂಡಿಸು. ದಂಡಿಸಲು ಸಾಧ್ಯವಿಲ್ಲ. ನಾನು ಇವನಲ್ಲಿ ಅಪರಾಧವೇನೂ ಕಂಡಿಲ್ಲ. ಇವನು ಅರಸನೋ? ನೀನೇ ಯಹೂದ್ಯರ ಅರಸನೋ? ನೀನೇ ಹೇಳಿದ್ದಿ. ಗಲೀಲಾಯದಲ್ಲಿ ಈ ಮನುಷ್ಯ ಗಲೀಲಾಯದವನು? ಹಾಗಾದರೆ ಹೆರೋದನೇ ಇವನನ್ನು ವಿಚಾರಣೆ ಮಾಡಲಿ. ಹೆರೋದನು ಇನ್ನೂ ಯೆರೂಸಲೇಮಿನಲ್ಲಿದ್ದಾನಲ್ಲ, ಹೆರೋದನ ಬಳಿಗೆ ತೆಗೆದುಕೊಂಡು ಹೋಗಿ. ಮಹಾಪ್ರಭು, ಇವನು ಜನರನ್ನು ಕೆಡಿಸುತ್ತಿದ್ದಾನೆ, ತನ್ನನ್ನು ತಾನೇ ರಾಜನೆಂದು ಹೇಳುತ್ತಾನೆ. ಇವನು ಮರಣ ದಂಡನೆಗೆ ತಕ್ಕದ್ದೇನೂ ಮಾಡಿಲ್ಲ, ಆದ್ದರಿಂದ ನಾನು ಇವನನ್ನು ಚೆನ್ನಾಗಿ ಹೊಡೆಸಿ ಬಿಟ್ಟು ಬಿಡುತ್ತೇನೆ. ನಮಗೆ ಬರಬ್ಬನನ್ನು ಬಿಟ್ಟು ಬಿಡು. ಈ ಮನುಷ್ಯನನ್ನು ತೊಲಗಿಸಿಬಿಡು. ಶಿಲುಬೆಗೆ ಹಾಕಿಸು. ನೀವು ಕೊರಡೆಗಳಿಂದ ಇವನನ್ನು ಹೊಡೆಯಿರಿ. ಏಕೆ ಇವನಿಗೆ ಇಷ್ಟು ಕಷ್ಟ ಕೊಡುತ್ತೀರಿ? ಈತನನ್ನು ಬಿಟ್ಟು ಬಿಡಿರಿ. ಈತನ ಮೆಸೆಯೇನು? ಈತನು ಏನೂ ತಪ್ಪು ಮಾಡಲಿಲ್ಲ. ಇಲ್ಲಿಂದ ಹೋಗಿ, ಇಲ್ಲಿಂದವರೆಗೆ ಹಿಂದೆ ಸರಿ. ನಾನು ಹೇಳ್ದಾಗ ಸರಿ, ಅವರು ಆತನನ್ನು ಕೊಲ್ಲುವರೆ. ಎದ್ದೇಳು, ಎದ್ದೇಳು. ನೀನು, ನಿನ್ನ ಹೆಸರೇನು? ಇಲ್ಲಿ ಬಂದ್ಬಿಡು.
ಬಂದೆ. ಅವನು ಬಿಟ್ಬಿಡಿ. ಇಲ್ಲಿ ಕೆಳಗೆ ಬಂದ್ಬಿಡು ಬೇಗನೆ ಬೇಗನೆ. ಈಗ ನೋಡು. ಏ ನೀನು ಈಗ ಕ್ಷಮಿಸು ತಂದೆಯೇ, ಅವರು ಏನು ಮಾಡುತ್ತಾರೆಂದು ಅರಿಯರು. ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ಈಗ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ. ನಿನ್ನ ಅದ್ಭುತಗಳಲ್ಲಿ ಒಂದನ್ನು ಮಾಡಿ ತೋರಿಸು. ಯಹೂದರ ಅರಸ ಎಂದಿದೆ. ಯೇಸು ಅರಸನಾಗಿದ್ದರೆ ಹೀಗೇಕೆ ಮಾಡುತ್ತಿದ್ದಾರೆ? ಏನೋ ಗೊತ್ತಿಲ್ಲ. ಯೋನಾಥನ್, ಅದನ್ನ ನೀನು ನಿಜ ಅನ್ಕೋ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ನಾನು ನನ್ನ ಗುರುವಿಗೆ ಒಂದು ಸಮಾಧಿಯನ್ನು ತಯಾರಿಸಿದ್ದೇನೆ. ಆತನ ದೇಹವನ್ನು ಒಯ್ಯಲು ಇಷ್ಟಪಡುತ್ತೇನೆ. ನೀನು ಅದನ್ನು ತಗೊಂಡ್ಬೋದು. ನಮ್ಮನ್ನು ಕ್ಷಮಿಸು. ನಮ್ಮ ಕರ್ತನ ದೇಹವನ್ನು ಹಿಂಬಾಲಿಸಿ ಬರುತ್ತಿದ್ದೇವೆ. ನಾನು ಸಹಾಯ ಮಾಡುವೆ.
ಆದರೆ ಬೇಗನೆ ಸಬ್ಬದ್ದಿನ ಪ್ರಾರಂಭವಾಗಲಿದೆ. ಯೇಸುವನ್ನು ಮತ್ತೊಂದು ಸಲ ನೋಡಲು ಸಾಧ್ಯವಿಲ್ಲ. ಒಂದ್ ನಿಮಿಷ ತಡು. ಯೇಸು ಪುನಃ ಪುನಃ ಹೇಳಿದ ವಿಷಯ ನಿಂಗೆ ನೆನಪಿಲ್ವೇ? ಏನಂತೆ? ನನಗೆ ನೆನಪಿದೆ, 3 ದಿನಗಳ ನಂತರ ಯೇಸು ಪುನಃ ಎದ್ದು ಬರುವೆನೆಂದು ಹೇಳಿದ್ದನು. ನೋಡು, ಆ ಕಲ್ಲು ಉರುಳಿಸಲ್ಪಟ್ಟಿದೆ. ಇದರ ಅರ್ಥವೇನು? ಅವರೇನು ಹೇಳುತ್ತಿದ್ದಾರೆ? ಅವರು ಹೇಳುತ್ತಿರುವುದು ನಮ್ಮನ್ನು ನಂಬಿರಿ. ನನಗೆ ನಂಬಲು ಸಾಧ್ಯವಿಲ್ಲ. ನಂಬಿರಿ. ಇದು ನಂಬಬಹುದೇ? ನಿಜವಾಗಲೂ ಕರ್ತನು ಎದ್ದಿದ್ದಾನೆ. ಆತನು ಸಿಬೋನರಿಗೂ ಕಾಣಿಸಿಕೊಂಡಿದ್ದಾನೆ. ಆದರೆ ರೊಟ್ಟಿ ಮುರಿದಾಗ ನಾವು ಆತನನ್ನು ಗುರುತಿಸಿದೆವು. ನಿಮಗೆ ಸಮಾಧಾನವಾಗಲಿ. ಯಾಕೆ ಕಳವಳಗೊಳ್ಳುತ್ತೀರಿ? ಈ ಅನುಮಾನಗಳು ನಿಮ್ಮ ಹೃದಯಗಳಲ್ಲಿ ಏಕೆ ಬರುತ್ತಿವೆ? ನೋಡಿ, ನನ್ನ ಕೈಗಳನ್ನು, ನನ್ನ ಕಾಲುಗಳನ್ನು. ಆತನು ನಾನೇ ಎಂದು ತಿಳಿದುಕೊಳ್ಳಿರಿ. ನನ್ನನ್ನು ಮುಟ್ಟಿ ನೋಡಿರಿ, ನಿಮಗೆ ಗೊತ್ತಾಗುವುದು. ನೋಡಿ, ನನಗೆ ಮಾಂಸವೂ ಎಲುಬುಗಳು ಇದ್ದಂತೆ ಭೂತಕ್ಕಿರುವುದಿಲ್ಲ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಎಲ್ಲ ವಿಷಯಗಳನ್ನು ತಿಳಿಸಿದ್ದೇನೆ. ನನ್ನ ಬಗ್ಗೆ ಮೋಶೆ, ಧರ್ಮಶಾಸ್ತ್ರ, ಪ್ರವಾದಿಗಳ ಗ್ರಂಥ ಮತ್ತು ಕೀರ್ತನೆಗಳಲ್ಲಿ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯ. ಇದು ಹೀಗೆ ಬರೆದಿದೆ: ಮೆಸ್ಸಿಯನ್ನು ಶ್ರಮೆಪಟ್ಟು ಸತ್ತು 3ನೇ ದಿನ ಎದ್ದು ಬರುವನು. ಆತನ ಹೆಸರಿನಲ್ಲಿ ಪಶ್ಚಾತ್ತಾಪದ ಮತ್ತು ಕ್ಷಮಾಪಣೆಯ ಸಂದೇಶವನ್ನು ಯೆರೂಸಲೇಮಿನಿಂದ ಪ್ರಾರಂಭಿಸಿ ಲೋಕದಲ್ಲೆಲ್ಲ ಸಾರಬೇಕು. ಯೇಸು ದೇವಕುಮಾರನೆಂದು ಕಾರ್ಯವನ್ನು ಹೇಳಿದಾಗ ಮೊದಲು ನಾನು ನಂಬಲಿಲ್ಲ. ಆದರೆ ಆತನು ಮಾಡಿದ ಮಹಾತ್ ಕಾರ್ಯಗಳನ್ನು ನೋಡಿದನು. ದೇವರ ಪ್ರೀತಿಯ ಬಗ್ಗೆ ಹೇಳಿದ್ದನ್ನು ಕೇಳಿದನು. ಜನರು ಯೇಸುವಿನ ಮೇಲೆ ಹಲ್ಲೆ ಮಾಡಿ ಹೊಡೆದದ್ದು ಕಣ್ಣಾರೆ ಕಂಡೆ. ಶಿಲುಬೆಗೆ ಹಾಕಿ ಮೊಳೆ ಹೊಡೆದು ನೋಡಿದೆ. ಸಾಯದ್ ನೋಡಿದೆ. ಶಿಲುಬೆಯಿಂದ ಆತನ ದೇಹವನ್ನು ಇಳಿಸಿ ತೆಗೆದುಕೊಂಡು ಹೋದದ್ದು ನೋಡಿದೆ. ಯೇಸುವನ್ನು ನೋಡುವನೆಂದು ನಾನೆಂದು ನೆನೆಸಿರಲಿಲ್ಲ. ಆದರೆ ಆಶ್ಚರ್ಯಕರ ಸಂಗತಿ ನಡೆಯಿತು. ದೇವರು ಹೇಳಿದ್ದನ್ನ ಮಾಡ್ತೋರ್ಸ್ದ. ಆದರೂ ಯೇಸುವನ್ನು ಸತ್ತವರೊಳಗಿಂದ ತಿರುಗಿ ಎಬ್ಬಿಸುವನೆಂದು ಹೇಳಿದ್ದನು. ಯೇಸು ದೇವರ ಮಗನೆಂದು ಮತ್ತು ನಮಗಾಗಿ ಸತ್ತನೆಂದು ನಾವು ನಂಬಿದ್ದೆ ಆದರೆ
ನಾವು ಆತನೊಂದಿಗೆ ಈಗಲೂ ಸದಾಕಾಲವು ಜೀವಿಸುವೆವು. ನಾನೀಗ ಸಂತೋಷವಾಗಿದ್ದೇನೆ, ಅದನ್ನೇ ಮಾಡ್ತೇನೆ. ಆ ಎಂತಹ ಅದ್ಭುತ ಕತೆ! ಇದು ಸತ್ಯವಾಗಿದೆ. ಕಾಲೇಬ್, ಯೋವೆಲ್, ನಾಥನ್ ಮತ್ತು ಬೆನ್ಯಾಮಿನ್ನೊಂದಿಗೆ ಯೇಸು ಯಾರೆಂದು ನೀವು ನೋಡಿ ಆನಂದಿಸಿರಿ. ಯೇಸು ದೇವರ ಮಗನೆಂದು ನಾನು ನಂಬಿ ಆತನು ನನ್ನ ಹೃದಯದಲ್ಲಿ ಜೀವಿಸೆಂದು ಹೇಳಿದ್ದನ್ನು ಕೇಳಿಸಿಕೊಂಡೆಯಲ್ಲ. ಈಗ ಇದು ನಿನ್ನ ತೀರ್ಮಾನದ ಸಮಯ. ಯೇಸುವಿಗೆ ನಿನ್ನನ್ನು ಕ್ಷಮಿಸಲು ಕೇಳುವೆಯಾ? ನಿನ್ನುತ್ರ ಹೀಗಿರಬಹುದು: ನನ್ಗೆ ಗೊತ್ತಾಗ್ತಾ ಇಲ್ಲ, ಅಥವಾ ಅಪ್ಪ ಅಮ್ಮನೊಂದಿಗೆ ಮೊದಲು ಮಾತನಾಡುತ್ತೇನೆ, ಅಥವಾ ನಾನಿನ್ನು ಸಿದ್ಧನಾಗಿಲ್ಲ. ಅಥವಾ ನಿನ್ನ ಉತ್ತರ ಹೌದಾದರೆ ಈಗಲೇ ಯೇಸುವನ್ನು ನನ್ನೊಳಗೆ ಜೀವಿಸೆಂದು ಕೇಳುತ್ತೇನೆ, ನನ್ನ ಪಾಪಗಳೆಲ್ಲ ಕ್ಷಮಿಸೆಂದು ಯೇಸುವಿಗೆ ಕೇಳಿಕೊಳ್ಳುವೆ, ನಾನು ಮಾಡಿದ ಮತ್ತು ಹೇಳಿದ ಎಲ್ಲ ತಪ್ಪುಗಳನ್ನು ಸಹ. ನೀನು ಆತನೊಂದಿಗೆ ಸದಾಕಾಲ ಜೀವಿಸಲು ಇಷ್ಟಪಡುವೆ ಎಂದು ತಿಳಿಸು. ನೀನು ಹೌದು ಎಂದು ಹೇಳಲು ಇಷ್ಟಪಡುವುದಾದರೆ ನಿನ್ನ ಸ್ವಂತ ಮಾತುಗಳಲ್ಲಿ ದೇವರಿಗೆ ಹೀಗೆ ಪ್ರಾರ್ಥಿಸು: ಪ್ರಿಯ ದೇವರೇ, ಯೇಸು ನಿನ್ನ ಮಗನೆಂದು ನಂಬುತ್ತೇನೆ. ನಾನು ಮಾಡಿದ ಎಲ್ಲ ತಪ್ಪುಗಳಿಗಾಗಿ ಆತನು ನನಗಾಗಿ ಶಿಲುಬೆಯ ಮೇಲೆ ಸತ್ತದ್ದಕ್ಕಾಗಿ ಸ್ತೋತ್ರ. ದಯವಿಟ್ಟು ನನ್ನ ಪಾಪಗಳನ್ನು ಕ್ಷಮಿಸು. ಯೇಸು ನನ್ನಲ್ಲಿ ಮತ್ತು ನನ್ನೊಂದಿಗೆ ಯಾವಾಗಲೂ ಇರಲೆಂದು ನಾನು ಬೇಡುವೆ. ನಿನಗಿಷ್ಟವಾಗುವ ರೀತಿ ಜೀವಿಸಲು ಸಹಾಯ ಮಾಡು. ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ನೀನು ಈಗಲೇ ಪ್ರಾರ್ಥನೆಯನ್ನು ಮಾಡುವೆಯಾ? ನಿನ್ನ ಉತ್ತರ ಹೌದೆನ್ನುವುದಾದರೆ ಈಗಲೇ ದೇವರಿಗೆ ಮಾತಾಡು. ನಾನು ನಿಧಾನವಾಗಿ ಪ್ರಾರ್ಥಿಸುವೆ. ನಾನು ಹೇಳುವ ಮಾತುಗಳನ್ನೇ ನೀನು ಹೇಳು. ಪ್ರಿಯ ದೇವರೇ, ಯೇಸು ನಿನ್ನ ಮಗನೆಂದು ನಂಬುತ್ತೇನೆ. ನಾನು ಮಾಡಿದ ಎಲ್ಲ ತಪ್ಪುಗಳಿಗಾಗಿ ಆತನು ನನಗಾಗಿ ಶಿಲುಬೆಯ ಮೇಲೆ ಸತ್ತದ್ದಕ್ಕಾಗಿ ಸ್ತೋತ್ರ. ದಯವಿಟ್ಟು ನನ್ನ ಪಾಪಗಳನ್ನು ಕ್ಷಮಿಸು. ಯೇಸು ನನ್ನಲ್ಲಿ ಮತ್ತು ನನ್ನೊಂದಿಗೆ ಯಾವಾಗಲೂ ಇರಲೆಂದು ಬೇಡುವೆ. ನಿನಗಿಷ್ಟವಾಗುವ ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡು. ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಆಮೆನ್. ದೇವರು ಹೇಳಿದ ಮಾತುಗಳನ್ನು ನಂಬು. ಆತನು ನಿನ್ನನ್ನು ಪ್ರೀತಿಸುತ್ತಾನೆ, ಕ್ಷಮಿಸಿದ್ದಾನೆ ಮತ್ತು ನಿನ್ನಲ್ಲಿ ಜೀವಿಸುತ್ತಾನೆ. ನೀನು ಹೀಗೆ ಪ್ರಾರ್ಥಿಸಿದ್ದೇಯಾದರೆ ಇದರ ಕುರಿತು ನಿನ್ನ ತಂದೆ ತಾಯಿ ಅಥವಾ ಬೇರೆಯವರಿಗೆ ಹೇಳು. ಅದ್ಭುತ ರಹಸ್ಯಗಳಲ್ಲಿ ಒಂದನ್ನು ನಿನ್ನ ಜೀವಿತದಲ್ಲಿ ಪ್ರಾರಂಭಿಸಿದ್ದಿ. ಯೇಸು ಮತ್ತು ತಂದೆ ದೇವರೊಂದಿಗೆ ಹೊಸ ಸಂಬಂಧ ಉಂಟಾಗಿದೆ. ದೇವರನ್ನು ಹೆಚ್ಚಾಗಿ ಪ್ರೀತಿಸಲು ನಾಲ್ಕು ಸಂಗತಿಗಳು ಸಹಾಯಿಸುತ್ತವೆ. ಸತ್ಯ ವೇದವನ್ನು ದಿನಾಲೂ ಓದು. ದೇವರು ನಿನಗಾಗಿ ಅನೇಕ ವಾಗ್ದಾನಗಳನ್ನು ಬರೆದಿದ್ದಾನೆ. ನೀನು ದೇವರೊಂದಿಗೆ ಮಾತಾಡು. ಸ್ಥಳ, ವಿಷಯ, ಸಮಯ ನೋಡದೆ ದೇವರೊಂದಿಗೆ ಮಾತಾಡು. ನಿನ್ನ ಸ್ನೇಹಿತರಿಗೆ ಯೇಸುವಿನ ಕುರಿತು ಹೇಳು. ಆತನನ್ನು ಪ್ರೀತಿಸುವ ಜನರೊಂದಿಗೆ ಇರಲು ಪ್ರಯತ್ನಿಸು. ಯೇಸುವಿನ ನಿಜಕತೆಯನ್ನು ನಿಮಗೆ ತಿಳಿಸುವುದರಲ್ಲಿ ಎಷ್ಟೋ ಸಂತೋಷವಾಯಿತು. ಈಗ ನಿನ್ನ ಸರದಿ. ಹೋಗಿ ಸ್ನೇಹಿತರಿಗೂ ತಿಳಿಸಿ.